ವಿಶ್ವವಿಖ್ಯಾತ ಹಂಪಿಯಲ್ಲಿ ಮೂಲಭೂತ ಸೌಕರ್ಯಗಳ ಹೆಚ್ಚಿಸುವ ಪ್ರಯತ್ನವನ್ನ ಇಲ್ಲಿರುವ ಯಾವೊಬ್ಬ ಜನಪ್ರತಿನಿಧಿಯು ಮಾಡದೇ ಇರುವುದು ದುರದೃಷ್ಟಕರ ಸಂಗತಿ ಹಾಗಾಗಿ ಹಂಪಿಯ ಕೆಲವು ಸ್ಥಳಗಳಲ್ಲಿ ಮೂಗುಮುಚ್ಚಿಕೊಂಡು ಸಂಚರಿಸುವ ಪರಿಸ್ಥಿತಿ ಎದುರಾಗಿದೆ ಇನ್ನು ಇಲ್ಲಿಗೆ ಭೇಟಿ ಕೊಡುವ ಪ್ರವಾಸಿಗರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಇಲಾಖೆಗೆ ಶಾಪಗಳ ಸುರಿಮಳೆಯನ್ನು ಸುರಿಸುತ್ತಿದ್ದಾರೆ ಪ್ರವಾಸಿಗರ ಅನುಕೂಲಕ್ಕಾಗಿ ಏನೆಲ್ಲ ಯೋಜನೆಗಳನ್ನು ಇಲ್ಲಿ ಪ್ರಾರಂಭಿಸಲಾಗುತ್ತದೆಯೋ ಆ ಎಲ್ಲ ಯೋಜನೆಗಳು ನಿರ್ವಹಣೆ ಇಲ್ಲದೆ ಬೆರಳೆಣಿಕೆಯ ದಿನದಲ್ಲಿ ನೆಲಕಚ್ಚಿಬಿಡುತ್ತವೆ ಉದಾಹರಣೆ ಎಂದರೆ ಕಳೆದ ಕೆಲವು ವರ್ಷಗಳ ಹಿಂದೆ ಕೋಟಿ ಕೋಟಿ ಹಣ ಖರ್ಚು ಮಾಡಿ ಶೌಚಾಲಯಗಳನ್ನು ಪ್ರಾರಂಭಿಸಲಾಯಿತು ಆದರೆ ಅವುಗಳು ನಿರ್ವಹಣೆ ಇಲ್ಲದೆ ಹಾಳಾಗಿ ಮೂಲೆ ಸೇರಿದವು ಇನ್ನು ಕುಡಿಯುವ ನೀರಿಗಂತೂ ಇಲ್ಲಿ ಇರುವ ಬರ ಎಲ್ಲಿಯೂ ಕಾಣ ಸಿಗುವುದಿಲ್ಲ ತುಂಗಭದ್ರಾ ನದಿ ದಡದಲ್ಲಿರುವ ಹಂಪಿಗೆ ಬರುವ ಪ್ರವಾಸಿಗರು ಹನಿ ನೀರಿಗಾಗಿ ಪ್ರತಿಪಿಸುವ ಪರಿಸ್ಥಿತಿ ಎದುರಾಗಿಬಿಡುತ್ತದೆ ಇನ್ನು ಹಂಪಿಯ ವಿಜಯವಿಠಲ ದೇವಸ್ಥಾನದ ಬಳಿಯಲ್ಲಿ ಪರಿಸರ ಕಾಪಾಡುವ ದೃಷ್ಟಿಯಲ್ಲಿ ಪ್ರವಾಸಿಗರ ವಾಹನಗಳಿಗೆ ಪ್ರವೇಶ ನೀಡದೆ ತನ್ನದೇ ಆದ ಬ್ಯಾಟರಿ ಚಾಲಿತ ವಾಹನ ಸಂಚಾರ ಪ್ರಾರಂಭಿಸಿತ್ತು ಇಲ್ಲಿನ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ಆದರೆ ಪ್ರಾರಂಭಿಸಿದ ಬ್ಯಾಟರಿ ಚಾಲಿತ ಬಗೀಸ್ಗಳು ಆಗಾಗ ಕೈಕೊಟ್ಟು ಮೂಲೆ ಸೇರುವ ಮೂಲಕ ಇಲ್ಲಿಗೆ ಬರುವ ಪ್ರವಾಸಿಗರು ಕಾದು ಕಾದು ಸುಸ್ತಾಗಿ ಕೊನೆಗೆ 2 ಕಿಲೋಮೀಟರ್ ನಡೆಯಬೇಕಾದ ಪರಿಸ್ಥಿತಿ ಇದೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕಾದ ಸಚಿವರು ಪಕ್ಕದ ಹೊಸಪೇಟೆ ನಗರದಲ್ಲಿದ್ದರೂ ಅವರಿಗೆ ಕಣ್ಣಿಗೆ ಕಾಣುತ್ತಿಲ್ಲವಾ ಎಂದು ಜನಸಾಮಾನ್ಯರು ಕೇಳಿದ್ದಾರೆ ಇನ್ನು ಸಚಿವ ಶ್ರೀರಾಮುಲು ಅವರು ಇತ್ತೀಚೆಗೆ ಇಲ್ಲಿರುವ ಕೋದಂಡರಾಮಸ್ವಾಮಿ ಹಾಗೂ ಪಕ್ಕದ ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯವನ್ನು ತಮ್ಮ ಸ್ವಂತ ಹಣದಿಂದ ಕೈಗೊಂಡಿದ್ದಾರೆ ಆದರೆ ದೇವಸ್ಥಾನಗಳಿಗೆ ಬರುವ ಭಕ್ತರಿಗೆ ಕೊಡಬೇಕಾಗಿರುವ ಮೂಲ ಸೌಕರ್ಯಗಳನ್ನು ಮಾತ್ರ ಮರೆತು ಬಿಟ್ಟಿದ್ದಾರೆ ಜನರ ಸೇವೆಯೇ ಜನಾರ್ದನನ ಸೇವೆ ಎಂದು ಅಧಿಕಾರ ಹಿಡಿಯುವ ನಮ್ಮ ಜನಪ್ರತಿನಿಧಿಗಳು ಅಧಿಕಾರಕ್ಕೆ ಬಂದ ಮೇಲೆ ಅಧಿಕಾರ ಕೊಟ್ಟ ಜನಗಳನ್ನೇ ಮರೆತು ಜನಾರ್ದನನ ಜೀರ್ಣೋದ್ಧಾರಕ್ಕೆ ಕೈ ಹಾಕ್ತಾರೆ ಹಾಗಾಗಿ ಹಂಪಿಯಲ್ಲಿನ ಮೂಲಭೂತ ಸಮಸ್ಯೆಗಳೇ ಇಲ್ಲಿನ ಜನಪ್ರತಿನಿಧಿಗಳ ಗೌರವಕ್ಕೆ ಧಕ್ಕೆ ತರುತ್ತವೆ ಸಚಿವರು ಈಗಲಾದರೂ ಎಚ್ಚೆತ್ತು ಈ ಸಮಸ್ಯೆಗಳಿಗೆ ಶಾಶ್ವತವಾಗಿ ಪರಿಹಾರ ಕಂಡುಹಿಡಿಯಬೇಕಾಗಿದೆ ಸುಭಾನಿ ಪಿಂಜಾರ್ ಹಂಪಿ ಮಿರರ್ ವಿಜಯನಗರ ಪ್ರವಾಸಿಗರು ದಿನನಿತ್ಯ ಬರ್ತಾ ಇರ್ತಾರೆ ಇವರಿಗೆ ಮೂಲಭೂತವಾಗಿರ್ತಕ್ಕಂತಹ ನೀರು ವಸತಿ ಮತ್ತು ಇವರಿಗೆ ಜಾತ್ರೆಗಳು ಬಂದಾಗ ಉಳ್ಕೊಳ್ತಕ್ಕಂಥ ವ್ಯವಸ್ಥೆಗಳಿಲ್ಲ ನೀರಿನ ವ್ಯವಸ್ಥೆ ಇಲ್ಲ ಸ್ವಚ್ಛತೆಯನ್ನು ಕಾಪಾಡಿಲ್ಲ ಇಷ್ಟೆಲ್ಲ ಸಾವಿರಾರು ಕೋಟಿಗಳನ್ನು ಖರ್ಚು ಮಾಡತಕ್ಕಂಥ ಸರ್ಕಾರ ಈ ಕಡೆ ಯಾಕೆ ಗಮನ ಹರಿಸಿಲ್ಲ ಅಂತಕ್ಕಂಥದ್ದು ನಮ್ಮ ಒಂದು ಪ್ರಶ್ನೆ ದಯವಿಟ್ಟು ಇಲ್ಲಿ ಮೂಲ ಒಂದು ಆದಾಯ ಬರ್ತಕ್ಕಂಥ ಪ್ರದೇಶವಾಗಿದ್ದರಿಂದ ಇದು ಪ್ರಪಂಚದಲ್ಲಿ ಹೆಸರಿಸೋದ್ರಿಂದ ಈ ಜಾಗಕ್ಕೆ ಮಾನ್ಯತೆಯನ್ನು ಗೌರವವನ್ನು ಕೊಟ್ಟು ಇದನ್ನು ಕಾಪಾಡಬೇಕಂತ ನಾವು ತಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ವಿ ಸರ್ಕಾರಕ್ಕೂ ನಾವು ನಮ್ಮ ವೈಯಕ್ತಿಕವಾಗಿ ಕೇಳ್ಕೊಳ್ತೀವಿ ಜೈ ಹಿಂದ್ ಜೈ ಕರ್ನಾಟಕ Hello, I am at Vijayavatala temple in Hampi. This is one of the very famous monument, but it's so difficult to get inside. The road is comfortable enough for a private vehicle to come near the temple, but they don't allow that. They only send us with through buggies, and we'll have to wait for nearly half an hour for to get these buggies. It's really a nonsense. I don't think tourism department should be working like this. What's the tourism department doing, and what are these archaeological survey of India is also doing? They are neither maintaining it properly, nor is the tourism department maintaining this properly. So beautiful temple place and a tourist place is being made to rot, and people the place itself is anti people friendly. It is not people friendly. There's no way for physically challenged people to really commute here. Transportation is difficult, and they don't allow our private transport also to come inside. We waste our time here waiting for the buggy. Thank you. I am Lakshmi Vasudevan. I am from Chennai. I have been working as a teacher for 45 years. I have visited Hampi, the most historical place. I love the environment so much. We have went around. We went to Virupaksha temple, Anjanadri Hills. Anjanadri Hills and Matanga Hills. Matanga Hills. Everywhere we have enjoyed the scenery, the beautiful scenic. It's a beautiful scenic place. The now, only unfortunate thing is we don't have proper facilities. Public amenities are not there. We don't have washrooms available where we find it very difficult to. And no pure drinking water is available. No water. So we have to take care of our health. If the government could provide all these things, it will be very useful for the national and international tourists. Tourism is the most important industry in India. So I request the authority to take care of this. Thank you. ಬಂದಂತ ಭಕ್ತಾದಿಗಳಿಗೆ ಇವತ್ತು ನಾವು ಅತಿಥಿ ದೇವೋಭವ ಅಂತ ಹೇಳ್ತೀವಿ ಹಾಗೂ ಟೂರಿಸಂ ಡೆವಲಪ್ ಆಗಬೇಕಂದ್ರೆ ಬಂದಂತ ಟೂರಿಸ್ಟ್ಗಳಿಂದನೇ ಡೆವಲಪ್ ಆಗೋದು ಅವರಿಗೆ
ನಮಗೆ ನಮ್ಮಲ್ಲಿ ಬಂದು ಅವರು ದುಡ್ಡು ಕೊಟ್ಟು ಅವರು ಟೈಮನ್ನು ಸ್ಪೆಂಡ್ ಮಾಡಿ ಸರೌಂಡಿಂಗ್ ಎಕ್ಸ್ಪ್ಲೋರ್ ಮಾಡ್ತಾರೆ, ಅವರಿಗೆ ನಮ್ಮ ಟೂರಿಸಮ್ನವರು ಇದೆಲ್ಲ ಸ್ಪೆಷಲಿಟಿ ಕೊಡಬೇಕಂತೇಳಿ ನಾವು ಆ ಪ್ರವಾಸೋದ್ಯಮ ಸಚಿವರಾದ ಆನಂದ್ ಸಿಂಗ್ ಸಾಹೇಬರಿಗೂ ಹಾಗೂ ಈ ಒಂದು ಜೀರ್ಣೋದ್ಧಾರ ಕೆಲಸ ಮಾಡಿರ್ತಕ್ಕಂಥ ಸ್ವಾಭಿಮಾನಿ ಶ್ರೀರಾಮುಲು ಸಾಹೇಬರಿಗೂ ಹಾಗೂ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಬೊಮ್ಮಾಯಿ ಸಾಹೇಬರಿಗೂ ನಾವು ಮನವಿ ಮಾಡ್ಕೊತ ಇದ್ದೀವಿ. ದಯವಿಟ್ಟು ಇದನ್ನು ಪರಿಶೀಲನೆ ಮಾಡಿ ಇದು ಮೂಲಭೂತ ಸೌಕರ್ಯಗಳು ಒದಗಿಸಿಕೊಡ್ಬೇಕಂತೇಳಿ ಕೇಳ್ತಾ ಇದ್ದೀವಿ. ನಮಸ್ಕಾರಗಳೊಂದಿಗೆ ಜೈ ವಿರೂಪಾಕ್ಷ.